Amen. Praise the Lord. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನ್ಯೂ ಹೋಪ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ಇಗ್ನೈಟ್ ಕರ್ನಾಟಕ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ನಾವು ನೀಡ್ತಾ ಇದ್ದೇವೆ. ಆಮೆನ್. ಹಲ್ಲೆಲೂಯಾ. ನಾವು ದಾವಿದನ ಜೀವಿತದಲ್ಲಿ ನೋಡಬೇಕಾದಾಗ ಆತನ ಪರಿಸ್ಥಿತಿ ಅರಣ್ಯವಾಗಿತ್ತು. ಆತನ ಜೀವಿತದಲ್ಲಿ ಉನ್ನತವಿರಲಿಲ್ಲ. ಆತನ ಜೀವಿತದಲ್ಲಿ ಒಳ್ಳೆಯ ಒಂದು ಪರಿಸ್ಥಿತಿ ಬರಲಿಲ್ಲ ಅನೇಕ ವರ್ಷಗಳ ಕಾಲ. ಆದರೆ ದಾವಿದನು ಮೇಲಕ್ಕೆ ಬಂದು ಇಸ್ರೇಲ್ ದೇಶಕ್ಕೆ ರಾಜನಾಗಿದ್ದ ಒಂದೇ ಒಂದು ರಹಸ್ಯ ಏನಂತ ಹೇಳಿದ್ರೆ ಅದು ಆರಾಧನೆಯಾಗಿದೆ. ಕರ್ತನನ್ನ ಆತನು ಅರಣ್ಯದಲ್ಲಿ ಆರಾಧನೆ ಮಾಡಿದ. ಆತನ ಆರಾಧನೆ ಮಾಡುವಾಗ ಆತನ ಜೀವಿತದಲ್ಲಿ ಆತನ ಶರೀರದಲ್ಲಿ ಒಂದು ಹೊಸ ಉಜ್ಜೀವನ, ಒಂದು ಹೊಸ ಬಲ ತುಂಬಿತ್ತು. ಇವತ್ತು ನಾವು ದೇವರನ್ನ ಆರಾಧನೆ ಮಾಡುವಾಗ ನಮಗೆ ನಮ್ಮ ಜೀವಿತದಲ್ಲಿ ಇರುವಂತ ಪರಿಸ್ಥಿತಿಗಳು ಬದಲಾಗುತ್ತದೆ. ನಮ್ಮ ಜೀವಿತದಲ್ಲಿ ಇರುವಂತ ಕೊರತೆಗಳೆಲ್ಲ ಬದಲಾಗಿ ಎಲ್ಲವೂ ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಅದು ಬದಲಾಗುವಂತದಾಗಿರುತ್ತದೆ. ಹಲ್ಲೆಲೂಯಾ. ಇವತ್ತು ಈ ನ್ಯೂ ಹೋಪ್ ಟಿವಿಯನ್ನ ವೀಕ್ಷಿಸುತ್ತಿರುವರೆಲ್ಲರೂ, ನೀವು ಯಾರು ಎಲ್ಲೇ ಇರ್ಬೋದು, ನಾವು ಒಂದು ಸ್ವಲ್ಪ ಸಮಯ ದೇವರನ್ನ ಆರಾಧಿಸುವಾಗ ದೇವರ ವಾಕ್ಯ ಹೇಳುತ್ತದೆ, ಎಲ್ಲಿ ನನ್ನ ನಾಮವನ್ನ ಮಹಿಮೆ ಪಡಿಸ್ತಾರೋ ಆ ಸ್ಥಳದಲ್ಲಿ ನಾನು ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇವಾಗ ನೀವು ಎಲ್ಲೇ ಇರ್ಬೋದು, ನಾವು ಸ್ವಲ್ಪ ಸಮಯ ದೇವರನ್ನ ಆರಾಧನೆ ಮಾಡಕ್ಕೆ ಹೋಗೋಣ. ಕರ್ತನ ಆರಾಧಿಸುವಾಗ ನಿಮ್ಮ ಶರೀರದಲ್ಲಿ ಯಾವುದೇ ರೋಗಗಳಿರಲಿ, ಯಾವುದೇ ಕಷ್ಟಗಳಿರಲಿ, ನೀವು ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಿದ್ರು, ಯೇಸು ಕ್ರಿಸ್ತನು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಕರಗಳನ್ನು ತಟ್ಟುತ್ತಾ ದೇವರ ಹಾಡನ್ನು ಹಾಡಿ ನಾವು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ನೀವು ಇರುವಂತ ಸ್ಥಳದಲ್ಲೇ ಉತ್ಸಾಹದಿಂದ ಚಪ್ಪಾಳೆ ತಟ್ಟಿ ನಾವು ದೇವರನ್ನ ಆರಾಧನೆ ಮಾಡೋಣ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಎಸ್, ನಾವು ಆರಾಧನೆ ಮಾಡಬೇಕಾದಾಗ ಆತನ ಪ್ರಸನ್ನತೆ ಮಹಿಮೆಯಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತದಾಗುತ್ತದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಹೇಳೋಣ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಎಸ್, ಆತನ್ನು ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ ಆತನು ಇಳಿದು ಬರುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಾವು ಸಂತೋಷದಿಂದ ಆತನ್ನು ಆರಾಧನೆ ಮಾಡೋಣ. ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ, ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಲ್ಲೂ, ನೀ ಇಳಿದು ಬರುತ್ತಿರುವೆ,
ಆಕಾಶ ವಿಸ್ಮಯ ನೀ ತೋರುವೆ, ನೀ ಇಳಿದು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ ಆರಾಧನೆ ಸಂತೋಷದಿಂದ ಉತ್ಸಾಹದಿಂದ. ಓ ವಿ ಪ್ರೈಸ್ ಯು ಡ್ಯಾಡಿ. ಆರಾಧನೆ ಆರಾಧನೆ ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಒಟ್ಟಾಗಿ ಹಾಡೋಣ. ಕೃಪೆಯು ಅಡಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ, ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ, ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ, ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ಆರಾಧನೆ 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 ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ನಾವೆಲ್ಲರೂ ಇರುವಂತ ಸ್ಥಳಗಳಲ್ಲಿ ಕರ್ತನ ಪ್ರಸನ್ನತೆಯಲ್ಲಿ ಎಸ್ ಆರಾಧಿಸುವಾಗ ನಮಗಿರುವಂಥ ಪರಿಸ್ಥಿತಿಗಳು ಬದಲಾಗುತ್ತದೆ. ನಾವು ಇರುವ ಸ್ಥಳಗಳಲ್ಲಿ ಕೊನೆಯದಾಗಿ ನಾವು ದೇವರನ್ನ ನೋಡಿ ಹೇಳೋಣ. ಆರಾಧನೆ 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 ದೇವರೇ, ನಿಮ್ಮನ್ನು ಆರಾಧಿಸ್ತೇವೆ. ನೀನೊಬ್ಬನು ಮಾತ್ರ ಎಲ್ಲ ಸ್ತುತಿಗೂ ಎಲ್ಲ ಮಹಿಮೆಗೂ ಎಲ್ಲ ಘನತೆಗೂ ಯೋಗ್ಯನಾಗಿದ್ದೀಯ ದೇವರೇ. ನಿಮ್ಮ ಕೃಪೆ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ ದೇವರೇ. ನಾವು ಆರಾಧಿಸ್ತಾ ಇರುವಂತ ಈ ಸಮಯದಲ್ಲಿ ಅನೇಕ ಪರಿಸ್ಥಿತಿಗಳನ್ನ ನೀನು ಬದಲಾಯಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಚ್ಚ, ನಿಮಗೆ ಸ್ತೋತ್ರ ದೇವರೇ. ನಿಮ್ಮ ಕೃಪೆಗಾಗಿ ವಂದನೆ. ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆರಾಧಿಸ್ತೇವೆ ಒಳ್ಳೆಯ ತಂದೆ. ಆಮೆನ್. ಕರ್ತನ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನ್ಯೂ ಹೋಪ್ ಟಿವಿಯ ಎಲ್ಲ ವೀಕ್ಷಕರಿಗೂ ಇಗ್ನೈಟ್ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಿಕೊಡುವರಾಗಿದ್ದೇವೆ. ಕರ್ತನು ಒಳ್ಳೆಯವರಾಗಿದ್ದಾರೆ, ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು. ಈ ದಿನಮಾನಗಳಲ್ಲಿ ದೇವರ ಪ್ರಸನ್ನತೆ ಎಲ್ಲ ಕಡೆಗಳಲ್ಲಿ ಪ್ರಸರಿಸುವಂಥ ಕಾರ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಆತನು ಬಹು ಬೇಗನೆ ಬರ್ತಾ ಇದ್ದಾರೆ, ಆತನ ಬರೋಣ ಸಮೀಪವಾಗ್ತಾ ಇದೆ, ಆತನು ಬರಲಿದ್ದಾರೆ ಬರಲಿದ್ದಾರೆ ಎಂಬುದಾಗಿ ಎಲ್ಲ ಕಡೆಗಳಲ್ಲಿ ಒಂದು ಕೂಗು ಕೇಳಲ್ಪಡುತ್ತಾ ಇದೆ. ಎಲ್ಲರ ಬಾಯಲ್ಲಿ ಒಂದು ಮಾತು ಕೇಳಲ್ಪಡ್ತಾ ಇದೆ, ಭಾರತ ದೇಶದಲ್ಲಿ ಒಂದು ಮಹಾದೊಡ್ಡ ಉಜ್ಜೀವನ ಸಂಭವಿಸಲಿಕ್ಕಿದೆ ಎಂಬುದಾಗಿ. ಮಹಾದೊಡ್ಡ ಉಜ್ಜೀವನ ಬರಲಿಕ್ಕಿದೆ. ಅನೇಕ ದೇವ ಸೇವಕರುಗಳು ಎದುರು ನೋಡ್ತಾ ಇದ್ದಾರೆ. ಅನೇಕರ ಪ್ರಾರ್ಥನೆ ಇದಾಗಿದೆ. ಪ್ರಾರ್ಥನೆ ಬರುವಾಗ, ಪ್ರಾರ್ಥನೆ ಹೆಚ್ಚಾಗುವಾಗ ಉಜ್ಜೀವನದ ಅಲೆ ಬಹು ಬೇಗನೆ ಬೀಸಲ್ಪಡಲಿಕ್ಕಿದೆ. ಈ 2-3 ವರ್ಷಗಳಿಂದ ನಾವು ಕಾಣ್ತಾ ಇದ್ದೇವೆ, ಎಲ್ಲಿ ನೋಡಿದ್ರಲ್ಲೂ ಕೂಡ ಕಠಿಣವಾದಂಥ ಸ್ಥಿತಿ, ಅಡಗಿ ಕುಳಿತುಕೊಳ್ಳುವಂಥ ಪರಿಸ್ಥಿತಿ, ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದ ಒಂದು ಪರಿಸ್ಥಿತಿ, ಎಲ್ಲಿ ಹೋಗಬೇಕೆಂಬುದಾಗಿ ಗೊತ್ತಿಲ್ಲದ ಪರಿಸ್ಥಿತಿ. ಅನೇಕರು ಕೆಲಸಗಳನ್ನು ಕಳ್ಕೊಂಡಿದ್ದಾರೆ, ಅನೇಕರ ಪರಿಸ್ಥಿತಿಗಳು ಬದಲಾಗಿದೆ. ಮಕ್ಕಳ ಭವಿಷ್ಯ ಏನಾಗ್ತಾ ಇದೆಯೋ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬ ಒಂದು ಹೋರಾಟದಲ್ಲಿ ಅವರು ಸಿಲುಕಿಕೊಂಡಿದ್ದಾರೆ. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ನಾವಿದ್ದರೂ ಕೂಡ ಒಂದು ಮಾತ್ರ ನಿಶ್ಚಯ, ದೇವ ಜನಗಳಲ್ಲಿ
ಹೆಚ್ಚಿನದಾಗಿ ನಾವು ಕಾಣ್ತಾ ಇರುವಂಥದ್ದು ಪ್ರಾರ್ಥನಾ ಜೀವಿತವನ್ನು. ಎಲ್ಲಿ ನೋಡಿದ್ರಲ್ಲೂ ಒಂದು ಶಬ್ದ ಕೇಳಲ್ಪಡ್ತಾ ಇದೆ, ಉಜ್ಜೀವನ ಪ್ರಾರ್ಥನೆ, ಉಜ್ಜೀವನ ಪ್ರಾರ್ಥನಾ ಕೂಟ, ಉಪವಾಸ ಪ್ರಾರ್ಥನೆ, ಪೌಳಿ ಹೊಡಿಕಿನ ಪ್ರಾರ್ಥನೆ, ಈ ರೀತಿಯಾಗಿ ಅನೇಕ ಸಂಗತಿಗಳನ್ನು ನಾವು ಕೇಳ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು ಗೊತ್ತಾ? ಎಲ್ಲಿ ಪ್ರಾರ್ಥನೆ ಹೆಚ್ಚಾಗುತ್ತಾ ಇದೆಯೋ, ಎಲ್ಲಿ ಪ್ರಾರ್ಥನೆಯ ಅಲೆ ಬೀಸಲ್ಪಡುತ್ತಾ ಇದೆಯೋ, ದೇವರ ಬರುಣಕ್ಕಾಗಿರುವಂಥ ಮುಂಚೆ ಮಹಾದೊಡ್ಡ ಉಜ್ಜೀವನವನ್ನು ನಾನು ನೀವು ಸಂಧಿಸಲಿಕ್ಕಿದ್ದೇವೆ, ಸಭೆಗಳು ಸಂಧಿಸಲಿಕ್ಕಿದೆ, ಅನೇಕ ದೇವ ಜನಗಳು, ದೇವ ಸೇವಕರುಗಳು ಎದುರು ನೋಡುತ್ತಾ ಇರುವಂಥ ಆ ಉಜ್ಜೀವನದ ಕಡೆಗೆ ಸಭೆ ನಡೆಸಲ್ಪಡುತ್ತಾ ಇದೆ. ಆ ಕಾರ್ಯಗಳನ್ನು ನಾವು ಎದುರು ನೋಡುತ್ತಾ ಇದ್ದೇವೆ. ಈ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕಾಗಿರುವಂಥ ಸಮಯಕ್ಕೆ ನಾವು ಬಂದಿದ್ದೇವೆ. ದೇವರ ಮುಂದಿಗೆ ಮಾತನಾಡಲಿಕ್ಕಿದ್ದಾರೆ. ಈ ಮಹಾದೊಡ್ಡ ಉಜ್ಜೀವನದ ಕಾಲಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಉಜ್ಜೀವನ ಬರ್ತದೆ, ಉಜ್ಜೀವನ ಬರ್ತದೆ ಎಂಬುದಾಗಿ. ಹೇಗೆ ಬರಲಿಕ್ಕಿದೆ, ಅದಕ್ಕಾಗಿ ನಾನು ಏನು ಮಾಡಬೇಕು, ನಮ್ಮ ಕಾರ್ಯಗಳು ಏನು, ನನ್ನ ಪಾಲು ಏನು ಎಂಬುದಾಗಿರುವಂತಹ ಕಾರ್ಯಗಳನ್ನು ನಾವು ಇವತ್ತು ನೋಡಲಿಕ್ಕಿದ್ದೇವೆ. ದೇವ ಜನಗಳೇ, ಒಂದು ಯೋಚನೆ ಮಾಡಿ ನೋಡ್ರಿ, ಇವತ್ತು ನಾನು ನಿಮ್ಮ ಮುಂದೆ ಇಡ್ಲಿಕ್ಕಾಗಿರುವಂತಹ ಕಾರ್ಯ ಏನಂತ ಹೇಳಿದ್ರೆ, ಅನೇಕ ಕಡೆಗಳಲ್ಲಿ ಸತ್ಯವೇದದಲ್ಲಿ ಅನೇಕ ಉಜ್ಜೀವನಗಳು ಏರ್ಪಟ್ಟದನ್ನು ನಾವು ಕಾಣ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಉಜ್ಜೀವನ ಕಾಲ ಇಳಿದು ಬಂದಿತ್ತು, ಅನೇಕ ಕಾರ್ಯಗಳು ಬದಲಾವಣೆ ಆದದನ್ನು ನಾವು ನೋಡಿದ್ದೇವೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ಅಪೋಸ್ತಲ ಕಾರ್ಯಗಳಲ್ಲಿ ಉಜ್ಜೀವನ ಇಳಿದು ಬಂತು. ಆ ಉಜ್ಜೀವನದ ಅಲೆ ಇಳಿದು ಬರುವಾಗ ಏನು ನಡೆಯಲ್ಪಡುತ್ತದೆ, ಆ ಸಂಗತಿಗಳು ಏನೆಂಬುದನ್ನೇ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಇವತ್ತು ನಾವು ನೋಡ್ಲಿಕ್ಕಿರುವಂಥ ಕಾರ್ಯ ದಾನಿಯೇಲನ ಕಾಲದಲ್ಲಿ ಇಳಿದು ಬಂದಂಥ ಉಜ್ಜೀವನ. ಆ ಉಜ್ಜೀವನದ ಕಾರ್ಯಗಳಲ್ಲಿ ಆ ಉಜ್ಜೀವನ ಬರಲಿಕ್ಕೆ ಕಾರಣ ಏನು, ಆ ದೊಡ್ಡ ಬದಲಾವಣೆ ಬರಲಿಕ್ಕೆ ಕಾರಣ ಏನು? ದಾನಿಯೇಲನ ಪುಸ್ತಕ 6:25 ಈ ರೀತಿಯಾಗಿ ಹೇಳಲ್ಪಡುತ್ತದೆ. ನಾನು ನಿಮಗೋಸ್ಕರ ಓದಲಿಕ್ಕಾಗಿ ನಾನು ಬಯಸ್ತೇನೆ. ಆಗ ರಾಜನಾದ ದಾರ್ಯಾವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಯಿಸಿದನು. ನಿಮಗೆ ಸುಖವು ಹೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳಿಕೆಯು ಶಾಶ್ವತವಾಗಿ ಇರುವುದು. ಹಾಲೆಲೂಯಾ. ನೋಡಿ, ಒಂದು ದೊಡ್ಡ ದೇಶದ ಅರಸನು, ದೇಶವನ್ನು ಆಳ್ವಿಕೆ ಮಾಡ್ತಾ ಇರುವಂಥವನು, ಅನೇಕ ಜನಗಳನ್ನ, ಸಾವಿರಾರು ಜನಗಳನ್ನ, ಲಕ್ಷಾಂತರ ಜನಗಳನ್ನ ತನ್ನ ಆಡಳಿತದ ಒಳಗಡೆ ಇಟ್ಟುಕೊಂಡಿರುವಂಥವನು. ರಾಜ ಕೂರು ಅಂದ್ರೆ ಕೂರಬೇಕು, ನಿಲ್ಲು ಅಂದ್ರೆ ನಿಲ್ಲಬೇಕು, ರಾಜ ಕೊಟ್ಟಂತ ಕಟ್ಟಳೆ ಪ್ರಕಾರವಾಗಿ ದೇಶವೇ ನಡಿಬೇಕು. ಆ ಆಳ್ವಿಕೆಯ ಕಾಲದಲ್ಲಿ ಆ ಅರಸನ ಬಳಿಯಿಂದ ಒಂದು ಕಾಗದ ಬರ್ತಾ ಇದೆ. ದಾನಿಯೇಲನ ದೇವರೇ ನಿಜವಾದ ದೇವರು. ಆತನು ಸಕಲವನ್ನು ಆಳ್ವಿಕೆ ಮಾಡುವ ಆತನು. ಆತನು ಸನಾತನನಾದ ದೇವರು ಎಂಬುದಾಗಿ ಒಂದು ಪತ್ರವನ್ನ ಇಡೀ ರಾಜ್ಯಕ್ಕೆ ಬರೀತಾ ಇದ್ದಾನೆ. ದೇವ ಜನಗಳೇ, ಈ ಒಂದು ದಿನದಲ್ಲಿ, ಒಂದೇ ಒಂದು ಸಂದರ್ಭದಲ್ಲಿ, ಒಂದೇ ಒಂದು ಕ್ಷಣದಲ್ಲಿ ಇಡೀ ದೇಶವೇ ಒಬ್ಬ ಅರಸನ ಮಾತಿಗೆ, ದಾನಿಯೇಲನ ಕಡೆಗೆ ತಿರುಗಿಕೊಳ್ಳುತ್ತೆ ಎಂಬುದಾಗಿ ಹೇಳುವುದಾದರೆ ಇದಕ್ಕೆ ಕಾರಣ ಏನು? ದಾನಿಯೇಲನ ಕಾರ್ಯಗಳಲ್ಲಿ ಇದು ಸಂಭವಿಸ್ತು ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು? ಹಾಗಾದ್ರೆ ಇದಕ್ಕೊಂದು ಕಾರಣ ಇದೆ. ಆ ಕಾರಣ ಏನಂತ ಹೇಳಿದ್ರೆ ದಾನಿಯೇಲನ ಜೀವನದ ಶೈಲಿ. ದೇವ ಜನಗಳ, ಇವತ್ತು ಮಹಾದೊಡ್ಡ ಉಜ್ಜೀವನವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಯಾಕೆ ಈ ಒಂದು ಉಜ್ಜೀವನ ಸಂಭವಿಸಿತು? ಇಡೀ ದೇಶವೇ ಬದಲಾಯಿತು, ಇಡೀ ದೇಶವೇ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಒಂದು ಸಂದರ್ಭ ಉದ್ಭವವಾಯಿತು, ಅರಸರುಗಳು ಅರಿಕೆ ಮಾಡುವಂಥ ಸಂದರ್ಭ ಬಂತು. ಯೋಚನೆ ಮಾಡಿ ನೋಡ್ರಿ, ವಾಕ್ಯ ಹೇಳ್ತದೆ ಅರಸನ ಕಾಲಗಳಲ್ಲಿ, ಆ ದಾರ್ಯಾವೇಶನ ಕಾಲಗಳಲ್ಲಿ ಇಡೀ ದೇಶವೇ ಭಯಂಕರವಾದಂಥ ಸಂಗತಿಗಳಲ್ಲಿ ನಡೆಯಲ್ಪಡುವಾಗ ದೇವ ಜನಗಳೆಲ್ಲರೂ ಆ ಒಂದು ಪಟ್ಟಣಕ್ಕೆ ದಾಸತ್ವಕ್ಕೆ ಕರೆದೊಯ್ಯಲ್ಪಡುವಾಗ ದಾಸತ್ವದಲ್ಲಿರುವಂಥವರು ಇದ್ದಾರೆ, ಗುಲಾಮತನದಲ್ಲಿ ಇದ್ದುಕೊಂಡು ಆಡಳಿತಕ್ಕೆ ವಿಧೇಯರಾಗಿ ನಡೆಯಲ್ಪಡ್ತಾ ಇರುವಂಥವರು ಇದ್ದಾರೆ. ಆದರೆ ಇಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ ನಾವು, ದಾನಿಯೇಲನ ಪ್ರಾರ್ಥನೆಗೆ ಪರಲೋಕ ಪ್ರಾಮುಖ್ಯತೆಯನ್ನು ಕೊಟ್ಟಿತ್ತು. ದಾನಿಯೇಲನ ಪ್ರಾರ್ಥನೆಗೆ ದೇವರು ಪ್ರಾಮುಖ್ಯತೆಯನ್ನು ಕೊಟ್ಟರು. ಯಾಕೆ? ವಾಕ್ಯವನ್ನು ನಾವು ಗಮನಿಸಿ ನೋಡೋಣ. ದಾನಿಯೇಲನ ಜೀವನದಲ್ಲಿ ನಡೆದಂಥ ಸಂಗತಿ 1 ನಿಮ್ಮ ಸತ್ಯವೇದನ್ನು ತಿರುಗಿಸಿಕೊಂಡು ನೋಡ್ರಿ. 1 ಈ ರೀತಿಯಾಗಿ ಹೇಳ್ತದೆ. 1 ನಾವು 8 ವಾಕ್ಯವನ್ನು ಗಮನಿಸಿ ನೋಡುವಾಗ, ದಾನಿಯೇಲನು ತಾನು ರಾಜ ಭೋಜನ ಪದಾರ್ಥಗಳನ್ನು ತಿಂದು, ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು, ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಎಂಬುದಾಗಿ ಬರೆಯಲ್ಪಡುತ್ತಾ ಇದೆ. ದೇವ ಜನಗಳೇ, ಮಹಾದೊಡ್ಡ ಉಜ್ಜೀವನವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಮಹಾದೊಡ್ಡ ಉಜ್ಜೀವನ ಬರಲಿಕ್ಕಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸಭೆಗಳು ಬೆಳವಣಿಗೆ ಆಗಬೇಕು, ಸಭೆಗಳಲ್ಲಿ ಒಂದು ಮಹಾದೊಡ್ಡ ಬದಲಾವಣೆ ಬರಬೇಕೆಂಬುದಾಗಿ ಸೇವಕರುಗಳು ನಾವು ಎದುರು ನೋಡ್ತಾ ಇದ್ದೇವೆ. ಎದುರು ನೋಡ್ತಾ ಇರುವಂತಹ ಈ ಸಂಗತಿಗಳಲ್ಲಿ ನಾವು ಸಾಧಾರಣವಾದಂಥ ಪ್ರಾರ್ಥನೆ ಮಾಡಿದ್ರೆ ಸಾಲಲ್ಲ. ಸಾಧಾರಣವಾದಂಥ ಪ್ರಾರ್ಥನೆ
ಪ್ರಾರ್ಥನೆ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಾಧಾರಣವಾದಂತಹ ಕಾಟಾಚಾರವಾದಂತಹ ಪ್ರಾರ್ಥನೆ, ಏನೋ ಒಂದು ಜವಾಬ್ದಾರಿಗೆ ಮಾಡುವಂತಹ ಪ್ರಾರ್ಥನೆ, ಏನೋ ಸಭೆಯಲ್ಲಿ ಒಂದು ಪ್ರಾರ್ಥನೆ ನಡೀತಾ ಇದೆ, ನಾವು ಹೋಗಿ ಬರೋಣ, ನನಗೊಂದು ಅದ್ಭುತ ನಡೆದ್ರೆ ಸಾಕು ಎಂಬುದಾಗಿರುವಂತಹ ಈ ಎದುರುನೋಟದ ಪ್ರಾರ್ಥನೆ ಬರಲಿಕ್ಕಿರುವಂತಹ ಉಜ್ಜೀವನನ್ನು ಸಂಧಿಸಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಒಂದು ಕಾರ್ಯ ನಡೆಯಲ್ಪಡುತ್ತಾ ಇರೋದನ್ನು ನೀವು ಗಮನಿಸಿ ನೋಡ್ರಿ. ಇಡೀ ದೇಶವೇ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಒಂದೇ ಒಂದು ಕಾರಣ, ದಾನಿಯೇಲನ ಜೀವನದಲ್ಲಿ ಇದ್ದಂತಹ ಸಮರ್ಪಣೆ. ಇಲ್ಲಿ ನಾವು ಗಮನಿಸುವುದಾದ್ರೆ ದಾನಿಯೇಲನ ನೋಡ್ರಿ, ಇಡೀ ದೇಶದಲ್ಲಿಯೇ ಆ ಅರಸನ ಆಡಳಿತಕ್ಕೆ ಬರುವುದಕ್ಕೆ ಮುಂಚಿತವಾಗಿ ಅರಸನ ಹೇಳ್ತಾ ಇದ್ದಾನೆ, ಎಲ್ಲ ಯವನಸ್ತ್ರಗಳು ಒಳ್ಳೆ ತಿಂದು ದಷ್ಟಪುಷ್ಟರಾಗಿ ಬೆಳಿಬೇಕು, ಅವರು ಕೊಬ್ಬಿದವರಾಗಿ ಬೆಳಿಬೇಕು, ಅವರು ಚೆನ್ನಾಗಿ ದಷ್ಟಪುಷ್ಟರಾಗಿದ್ರೇನೆ ನಾನು ಅವರಿಗೆ ಅಧಿಕಾರಗಳನ್ನು ಕೊಡಲಿಕ್ಕೆ ಸಾಧ್ಯ, ಆಡಳಿತಕ್ಕೆ ನಾನು ಒಪ್ಪಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಒಂದು ತೀರ್ಮಾನ ಮಾಡಿ ರಾಜನು ತಿನ್ನುವಂತ ಭೋಜನ, ರಾಜನು ಕುಡಿಯುವಂತ ದ್ರಾಕ್ಷಾರಸ, ಅಂದ್ರೆ ಅವನು ಅನುಭವಿಸತಕ್ಕ ಎಲ್ಲವನ್ನ ಅನುಭವಿಸಬೇಕೆಂಬುದಾಗಿರುವಂತಹ ಒಂದು ತೀರ್ಮಾನ ಬಂದಾಗ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದಾನಿಯೇಲನ ಒಂದು ತೀರ್ಮಾನ ಬಂತು. ಈ ಲೋಕದ ಪದಾರ್ಥಗಳಾಗಲಿ, ಈ ಲೋಕದ ಅನುಸರಣೆಗಳಾಗಲಿ, ಈ ಲೋಕದಲ್ಲಿರುವಂಥವುಗಳಾಗಲಿ, ಯಾವುದು ನನಗೆ ಬೇಡ, ನಾನು ಶುದ್ಧತ್ವವನ್ನು ಕಾಪಾಡಿಕೊಳ್ಳುತ್ತೇನೆ, ನಾನು ಪರಿಶುದ್ಧತೆ ಕಡೆಗೆ ಬರ್ತೇನೆ, ಆ ಪರಿಶುದ್ಧತೆ ಕಡೆಗೆ ನಾನು ನಿಲ್ತೇನೆ ಎಂಬ ಒಂದು ನಿಶ್ಚಯ ಅವನು ತೆಗೆದುಕೊಂಡ ಕೂಡಲೇ ಇಲ್ಲಿ ವಾಕ್ಯ ಹೇಳುತ್ತದೆ, ಇವತ್ತು ಕರ್ತ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಮ್ಮ ಪ್ರಾರ್ಥನೆಯಲ್ಲಿ ಶುದ್ಧತ್ವ ಅಗತ್ಯವಾಗಿದೆ, ಪರಿಶುದ್ಧತೆಯು ಬೇಕಾಗಿದೆ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ದೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ, ಪರಿಶುದ್ಧತೆ ಇಲ್ಲದೆ ಆತನ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಮೋಶೆ ದೇವರ ಪ್ರಸನ್ನತೆಯಲ್ಲಿ ಬರ್ತಾ ಇದ್ದಾನೆ, ಅವನು ಕುರಿ ಮೇಯಿಸಿಕೊಂಡು ಬರ್ತಾ ಇದ್ದಾನೆ, ಆ ಬೆಟ್ಟದ ಮೇಲೆ ಸುಡದೇ ಇರುವಂಥ ಕರಕಲಾಗದಿರುವಂಥ ಆ ಮುಳ್ಳಿನ ಪೊದೆಯಲ್ಲಿ ಬೆಂಕಿ ಉರಿತಾ ಇರುವುದನ್ನು ಕಾಣ್ತಾನೆ. ಅವನು ಸಾಧಾರಣವಾಗಿ ಬರ್ತಾನೆ, ಬರ್ತಾ ಇರುವಂಥ ಸಂದರ್ಭದಲ್ಲಿ ನಡೀತಾ ಇರುವಂಥ ಸಂಗತಿ ನೋಡ್ರಿ, ಮೋಶೆ ಅಲ್ಲೇ ನಿಲ್ಲು, ನಿನ್ನ ಕೆರಗಳನ್ನು ತೆಗೆದಾಕು, ನಿನ್ನ ಕೆರಗಳನ್ನು ತೆಗೆದಾಕು, ನೀ ನಿಂತಿರುವಂಥ ಸ್ಥಳ ಪರಿಶುದ್ಧವಾದಂಥ ಸ್ಥಳ, ನಾನು ನಿನ್ನೊಂದಿಗೆ ಮಾತನಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡಿದ್ದೇನೆ. ದೇವ ಜನಗಳೇ, ಇವತ್ತು ಒಂದು ಮಹಾದೊಡ್ಡ ಉಜ್ಜೀವನವನ್ನು ನಾವು ಸಂಧಿಸಬೇಕಾಗಿರುವುದಾದರೆ ನಮ್ಮಲ್ಲಿ ಒಂದು ಪರಿಶುದ್ಧತೆಯು ಅಗತ್ಯವಾಗಿ ಬೇಕಾಗಿದೆ. ನಮ್ಮನ್ನು ದೇವರು ಎದುರು ನೋಡ್ತಾ ಇದ್ದಾರೆ. ದೇವ ಜನಗಳಿಗೆ ಒಂದು ಪರಿಶುದ್ಧತೆಯು ಅಗತ್ಯವಾಗಿ ಬೇಕಾಗಿದೆ. ನಮಗೂ ಲೋಕದ ಜನಗಳಿಗೂ ಒಂದು ವ್ಯತ್ಯಾಸವನ್ನು ತೋರಿಸಬೇಕಾಗಿದೆ. ನಾವು ದೇವ ಜನಗಳಾಗಿದ್ದೇವೆ, ದೇವ ನಮ್ಮನ್ನು ಆರಿಸಿಕೊಂಡಿದ್ದಾರೆ, ಈ ಲೋಕಕ್ಕೆ ಸಂಬಂಧಪಟ್ಟವುಗಳು ಯಾವು ನಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುವ ಹಾಗೆ ದೇವ ಪ್ರಸನ್ನತೆಯಲ್ಲಿ ಕಾಣಲ್ಪಡುವಂತಹ ಪ್ರಾರ್ಥನೆಯನ್ನು ದೇವರು ಎದುರು ನೋಡುತ್ತಾ ಇದ್ದಾರೆ. ಲೋಕಕ್ಕೆ ಒಂದು ಸಂಬಂಧಪಟ್ಟವರಾಗಿ ಕಾಣಿಸಿಕೊಂಡು ಭಾನುವಾರ ಆರಾಧನೆಗೆ ಬಂದರೆ ಮಾತ್ರ ಒಂದು ಪರಿಶುದ್ಧತೆಯನ್ನು ತೋರಿಸಿಕೊಳ್ಳುವಂಥದ್ದು ಯಾವುದು, ದೇವ ಜನಗಳಿಂದ ಕಾಣಲ್ಪಡುವಾಗ, ದೇವ ಸೇವಕರ ಮುಂಭಾಗದಲ್ಲಿ ಕಾಣಲ್ಪಡುವಾಗ ಪರಿಶುದ್ಧತೆಯನ್ನು ನಾವು ಇರುವ ರೀತಿಯಲ್ಲಿ ತೋರಿಸಿಕೊಳ್ಳುವುದು ಅಲ್ಲ. ಇವತ್ತು ಈ ನಾಟಕೀಯ ಕಾರ್ಯಗಳನ್ನು ಬಿಟ್ಟು ದೇವರ ಪ್ರಸನ್ನತೆ ಕಡೆಗೆ ನಾವು ಬರುವಾಗ ನಮ್ಮ ಪಟ್ಟಣ ಬದಲಾಗ್ತದೆ, ನಮ್ಮ ಗ್ರಾಮ ಬದಲಾಗ್ತದೆ, ನಮ್ಮ ಸಭೆ ಬದಲಾಗ್ತದೆ, ನಮ್ಮ ದೇಶವೇ ನಮ್ಮ ಮೂಲಕವಾಗಿ ಬದಲಾಗಲಿಕ್ಕೆ ಸಾಧ್ಯ. ದೇವ ಜನಗಳೇ, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ದಾನಿಯೇಲನ ಪ್ರಾರ್ಥನೆಯೇ ಆ ಪರಲೋಕವು ಅಷ್ಟು ಪ್ರಾಮುಖ್ಯತೆ ಕೊಡಲಿಕ್ಕೆ ಒಂದೇ ಒಂದು ಕಾರಣ, ಅವನು ತನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬ ತೀರ್ಮಾನ ತೆಗೆದುಕೊಂಡದ್ರಿಂದ. ಯೆಶಾಯನ ಕಾಲಕ್ಕೆ ನಾವು ಬಂದು ನೋಡೋಣ. ಯೆಶಾಯ 6ನೇ ಅಧ್ಯಾಯಕ್ಕೆ ನಾವು ಈಗ ಗಮನಿಸಿದ್ದೇವೆ. 6ನೇ ಅಧ್ಯಾಯದಲ್ಲಿ ಬರುವಾಗ ಅವನು ನೋಡ್ತಾನೆ, ಸಿಂಹಾಸನದಲ್ಲಿ ಕುಳಿತಿರುವ ಆತನನ್ನು ದೃಶ್ಯಿಸುತ್ತಾ ಇರುವಾಗಲೇ ಅವನು ಹೇಳುವಂಥ ಸಂಗತಿಯನ್ನು ನೋಡ್ರಿ. ಕೂಡಲೇ ಅವನು ಅರ್ಥ ಮಾಡಿಕೊಂಡು ಬಿಟ್ಟ, ನಾನು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ, ಅಶುದ್ಧ ತುಟಿಗಳ ನಡುವೆ ನಾನು ವಾಸ ಮಾಡ್ತಾ ಇದ್ದೇನೆ, ಅಶುದ್ಧವಾದಂಥ ಜನಗಳ ನಡುವೆ ನಾನು ನಡೆದಾಡ್ತಾ ಇದ್ದೇನೆ, ಇವರ ನಿಮಿತ್ತವಾಗಿ ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ದೇವರೇ, ನಾನು ಅಶುದ್ಧ ತುಟಿ ಉಳ್ಳವನಾಗಿದ್ದೇನೆ, ನಾನು ಅಶುದ್ಧನಾಗಿದ್ದುಕೊಂಡು ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾನು ಅಶುದ್ಧವಾದ ಮಾತುಗಳನ್ನು ಆಡಿಕೊಂಡು ನನ್ನ ನಡೆನುಡಿಗಳಿಂದ ನಿನ್ನ ನಾಮದ ಮಹತ್ವವನ್ನು ಪ್ರಚುರಪಡಿಸಲಿಕ್ಕೆ ಸಾಧ್ಯವಿಲ್ಲ, ನನ್ನನ್ನು ಶುದ್ಧೀಕರಿಸು ಎಂಬುದಾಗಿ ಕೇಳುವುದನ್ನು ನಾವು ನೋಡುತ್ತೇವೆ. ಇವತ್ತು ಒಂದು ವೇಳೆ ನಿಮ್ಮ ಜೀವನದಲ್ಲಿ ಶುದ್ಧೀಕರಣಕ್ಕೆ ತಡೆಯಾಗಿರುವಂತಹ ಯಾವುದೇ ತಡೆಯಾಗಿರಲಿ, ಯಾವ ವಿಷಯದಲ್ಲಿ ನೀವು ತಡೆಯಾಗಿ ಕಾಣಲ್ಪಡ್ತಾ ಇದ್ದೀರಿ, ಆ ತಡೆಗಳಿಂದ ಹೊರಗಡೆ ಬನ್ನಿರಿ. ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ, ದೇವರಿಂದ ನಾನು ಯಾವುದರಲ್ಲಿ ದೂರವಾಗಿದ್ದೇನೋ ಆ ಕಾರ್ಯಗಳಿಂದ ನಾನು ಮತ್ತೆ ನಾನು ದೇವರ ಕಡೆಗೆ ತಿರುಗಿಕೊಳ್ಳುತ್ತೇನೆ, ಆ ದೂರವಾಗಿರುವಂತಹ ಸಂಗತಿಗಳನ್ನು ನನ್ನಿಂದ ತೆಗೆದಾಕ್ತೇನೆ, ದೇವರೇ ನಾನು ನಿನ್ನ ಸಮೀಪಕ್ಕೆ ಬರ್ತೇನೆ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡು. ಯೆಶಾಯನು ಹೇಳಿದ ಹಾಗೆ ಇವತ್ತು ನೀವು ಕೂಗಿಕೊಳ್ಳುವುದಾದರೆ ದೇವರ ವಾಕ್ಯ ಹೇಳುತ್ತದೆ, ಅಶುದ್ಧನಾಗಲಾರೆ, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ಹೇಳಿದಂಥ ಒಂದೇ ಒಂದು ಮಾತು ಇಡೀ ದೇಶವನ್ನೇ ಬದಲಾಯಿಸಲಿಕ್ಕೆ, ದಾನಿಯೇಲನ ಪ್ರಾರ್ಥನೆಗೆ ಪರಲೋಕ ಪ್ರಾಮುಖ್ಯ ಕೊಡುವಂತೆ ಬದಲಾವಣೆಯನ್ನು ಮಾಡಿತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವ ಜನಗಳೇ, ದೇವ ಸೇವಕರುಗಳೇ, ಯವನಸ್ಥನೇ, ಯಾವುದು ನಿನ್ನನ್ನು ದೇವರಿಂದ ದೂರ ಮಾಡಿದೆ? ನಿನ್ನ ಪ್ರಾರ್ಥನೆ ಇವತ್ತು ಯಾಕೆ ಕೇಳಲ್ಪಡ್ತಾ ಇಲ್ಲ?
ನಿನ್ನ ಪ್ರಾರ್ಥನೆಯಲ್ಲಿ ಯಾಕೆ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಒಂದು ವೇಳೆ ಸಭೆಯಲ್ಲಿ ಯಾಕೆ ಬದಲಾವಣೆಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ? ಒಂದು ವೇಳೆ ಯಾಕೆ ಸಭೆ ಬೆಳವಣಿಗೆಯನ್ನು ಕಾಣ್ತಾ ಇಲ್ಲ? ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೋ. ನಾನು ಯಾವುದನ್ನು ದೇವರಿಗೆ ಸ್ಥಳವನ್ನು ಕೊಡದೆ ಲೋಕಕ್ಕೆ ಸ್ಥಳವನ್ನು ಕೊಟ್ಟಿದ್ದೇನೋ ಅದರಿಂದ ನಾನು ಬೇರೆ ಬರ್ತೇನೆ, ಅದರಿಂದ ನಾನು ದೂರವಾಗ್ತೇನೆ. ಹಣವು ಒಂದು ವೇಳೆ ನಿನ್ನನ್ನು ಅಶುದ್ಧ ಮಾಡಿರಬಹುದು. ಒಂದು ವೇಳೆ ನಿನ್ನ ಜೀವನದಲ್ಲಿ ಬೇಡವಾದಂಥ ಕೆಲಸಗಳಿಗೆ ನೀನು ಸ್ಥಳ ಕೊಟ್ಟದ್ರಿಂದ, ಸ್ನೇಹಿತರಿಗೆ ಸ್ಥಳ ಕೊಟ್ಟದ್ರಿಂದ ದೇವರಿಂದ ದೂರವಾಗಿರಬಹುದು. ಇಲ್ಲಿ ವಾಕ್ಯ ಹೇಳುತ್ತದೆ, ಗಮನಿಸಿ ನೋಡ್ರಿ, ನಾನು ಅಶುದ್ಧನಾಗಲಾರೆ ಎಂಬ ತೀರ್ಮಾನವನ್ನು ಅವನು ನಿಶ್ಚಯಿಸಿದಕೊಂಡ ಕೂಡಲೇ ವಾಕ್ಯ ಹೇಳುತ್ತದೆ, ಆ ರಾಜ ಕಂಚುಕಿಯು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಂಥ ದಾನಿಯೇಲನ್ನು ನೋಡಿ ಎಲ್ಲಿ ಅರಸನು ಬಂದು ನನ್ನ ಮೇಲೆ ತಪ್ಪಾದ ಅಭಿಪ್ರಾಯಗೊಳ್ತಾನೋ ಎಂಬ ಭಯ ನನ್ನನ್ನು ಕಾಡುತ್ತದೆ ಎಂಬುದಾಗಿ ಹೇಳುವಾಗ ವಾಕ್ಯ ಹೇಳುತ್ತದೆ, ನೀನು ಭಯಪಡುವಂಥ ಅವಶ್ಯಕತೆ ಇಲ್ಲ, 10 ದಿನಗಳ ಕಾಲ ನಮ್ಮನ್ನು ಪರೀಕ್ಷೆ ಮಾಡಿ ನೋಡು, ನಮಗೆ ಕಾಯಿಪಲ್ಯಗಳನ್ನೇ ಕೊಡು, ನಾವು 10 ದಿನದವರೆಗೂ ಪರೀಕ್ಷೆಯಲ್ಲಿ ಇರ್ತೇವೆ, ನಮ್ಮ ಜೀವನ ಬದಲಾಗಿದ್ದನ್ನು ನೀನೇ ನೋಡ್ತಿ ಎಂಬುದಾಗಿ ಹೇಳುವಾಗ 10 ದಿನದ ನಂತರ ವಾಕ್ಯ ಹೇಳುತ್ತದೆ, ತೀರ್ಮಾನ ತೆಗೆದುಕೊಂಡಾಗ ಅರಸನ ರಾಜ ಭೋಜನಗಳನ್ನು ತೆಗೆದುಕೊಂಡು ದಷ್ಟಪುಷ್ಟರಾಗಿ ಬೆಳೆದಂಥ ಅವರಿಗಿಂತಲೂ ಇವರು ಸುಂದರರಾಗಿದ್ದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಶದ್ರಕ್, ಮೇಶಕ್, ಎಬೆದನಿಗೋ, ದಾನಿಯೇಲ ಇವರೆಲ್ಲರೂ ಸಮರ್ಪಣೆ ಉಳ್ಳವರಾಗಿ ಕಾಣಲ್ಪಟ್ಟರು. ಯೋಚನೆ ಮಾಡಿ ನೋಡ್ರಿ, ಅನೇಕರು ಅಲ್ಲಿಗೆ ಗುಲಾಮರಾಗಿ ತೆಗೆದುಕೊಂಡು ಬರಲ್ಪಟ್ಟರು, ದಾಸತ್ವಕ್ಕೆ ಒಳಪಟ್ಟರು, ಅನೇಕರನ್ನು ದೇವರಲ್ಲಿ ಆರಿಸಿಕೊಳ್ಳಿಲ್ಲ. ಈ 4 ಜನರ ಮೇಲೆ ದೇವರೊಂದು ಗುರಿಯನ್ನು ಇಟ್ಟಿದ್ದಾರೆ. ಹಾಗಾದರೆ ಇವರ 4 ಜನರ ಜೀವನದಲ್ಲಿ ವಿಶೇಷ ವಾಗಿ ದಾನಿಯೇಲನ ಪ್ರಾರ್ಥನೆಗೆ ಉತ್ತರ ಬರಲಿಕ್ಕೆ ಕಾರಣವೇ ಅವನು ಅಶುದ್ಧನಾಗಲಾರೆ. ನಾವು ಅಶುದ್ಧ ಮಾಡಿಕೊಳ್ಳುವುದಿಲ್ಲ, ನಾವು ಬೇರ್ಪಡಿಸಲ್ಪಟ್ಟವರು, ನಾವು ಈ ಲೋಕದಿಂದ ಹೊರಗಡೆ ತೆಗೆದುಕೊಳ್ಳಲ್ಪಟ್ಟವರು, ನಾವು ಕರ್ತನಿಗಾಗಿ ವೈರಾಗ್ಯವಾಗಿ ನಿಲ್ಲಬೇಕಾದವರು, ನಾವು ಎಲ್ಲಿದ್ರೂ ಕೂಡ ನಮ್ಮನ್ನು ಅಶುದ್ಧ ಮಾಡಿಕೊಳ್ಳುವುದಿಲ್ಲ ಎಂಬ ತೀರ್ಮಾನಕ್ಕೆ ಬಂದದರಿಂದ ಇವತ್ತೊಂದು ಶೋಚನೀಯವಾದಂಥ ಕಾರ್ಯ. ಅನೇಕ ಸಭೆಗಳು, ಸಭಾ ವಿಶ್ವಾಸಿಗಳು ಲೋಕ ಪ್ರಕಾರವಾಗಿ ನಡೆದುಕೊಳ್ಳುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಸೈತಾನ ಲೋಕವನ್ನು ಸಭೆಯೊಳಗಡೆ ತಂದುಬಿಟ್ಟ, ಸೈತಾನ ಲೋಕವನ್ನು ಸಭೆಯಲ್ಲಿ ನುಸಿಳಿದ್ದರಿಂದ ವಿಶ್ವಾಸಿಗಳಲ್ಲಿ ಶುದ್ಧತೆಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ಯಥಾರ್ಥವಾದಂಥ ಪ್ರಾರ್ಥನೆಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಇನ್ಸ್ಟೆಂಟಾಗಿ ಎಲ್ಲ ನಡೆದುಬಿಡಬೇಕು, ಎಲ್ಲ ಸಿದ್ಧತೆ ಆಗಿಬಿಡಬೇಕು, ಇದೇ ಅವರ ಜೀವನ ಆಗೋಯಿತು. ವಾಕ್ಯ ಹೇಳ್ತಾ ಇದೆ, ಇದರಿಂದ ನಾವು ದೂರವಾಗಬೇಕಾಗಿದೆ, ದೇವರು ಮೆಚ್ಚುವಂಥ ಪ್ರಾರ್ಥನೆಯ ಕಡೆಗೆ ನಾವು ಬರಬೇಕಾಗಿದೆ. ವಾಕ್ಯ ಹೇಳ್ತದೆ, ಕ್ರೈಸ್ತನೆಂಬುದಾಗಿ ಹೇಳುವಂಥ ಯಾರೇ ಆಗಿರಲಿ ಅವನ ವಿಷಯದಲ್ಲಿ ತಪ್ಪು ಕಂಡಿಡಲಿಕ್ಕೆ ಬಿಡಲೇಬಾರದು. ದಾನಿಯೇಲನ ಜೀವನದಲ್ಲಿ ಅದಿತ್ತು. ಮೊದಲನೇದಾಗಿ ನಡೆದಂಥ ಸಂಗತಿ, ಅವನ ಜೀವನದಲ್ಲಿ ಶುದ್ಧತ್ವವನ್ನು ಕಾಪಾಡಿಕೊಂಡ. ಎರಡನೇದಾಗಿ ಅವನ ಜೀವನದಲ್ಲಿ ಯಾರೂ ಕೂಡ ತಪ್ಪು ಹೇಳುವ ರೀತಿಯಲ್ಲಿ, ಅವನಲ್ಲಿ ತಪ್ಪು ಕಂಡಿಡಿಯುವುದಕ್ಕೆ ಆಗದ ರೀತಿಯಲ್ಲಿ ಅವನ ಜೀವನವನ್ನು ನಡೆಸಿ ತೋರಿಸಿದ. ಯಥಾರ್ಥವಾದಂಥ ಪ್ರಾರ್ಥನಾ ಜೀವನ, ಯಥಾರ್ಥವಾದಂಥ ದೇವ ಪ್ರಸನ್ನತೆ. ದೇವ ಜನಗಳ, ಇವತ್ತು ನಾನು ನಿಮ್ಮ ಮುಂಭಾಗದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತೊಂದು ದೇಶವೇ ಬದಲಾಗಲಿಕ್ಕೆ ಕಾರಣ 15 ವಯಸ್ಸಿನ ಯವನಸ್ಥ ಹುಡುಗ, ದೇವ ಪ್ರಸನ್ನತೆಯಲ್ಲಿ ರಕ್ಷಿಸಲ್ಪಟ್ಟವನು, ತನ್ನ ಸಭೆಯನ್ನು ನೋಡಿದ. ದೇವರೇ, ನನ್ನ ಸಭೆಯಲ್ಲಿ ವಯಸ್ಸಾದವರೇ ಇದ್ದಾರೆ, ನನ್ನ ಸಭೆಯಲ್ಲಿ ಯಾರೂ ಕೂಡ ಇಲ್ಲ, ನನ್ನ ಸಭೆಯಲ್ಲಿ ಆತ್ಮಿಕವಾಗಿ ಬೆಳೀಲಿಕ್ಕಂಥ ಯವನಸ್ಥ ಕಾಲಗಳು ಇಲ್ಲ, ನನ್ನ ಸಭೆಯನ್ನು ಬದಲಾಯಿಸು ಎಂಬುದಾಗಿ ಅವನು ಒಂದೇ ಒಂದು ಪ್ರಾರ್ಥನೆಯನ್ನು ಮಾಡಿದ. ದೇವರೇ, ನನ್ನ ಸಭೆಯಲ್ಲಿ ಉಜ್ಜೀವನವನ್ನು ಕಳಿಸು, ನನ್ನ ಸಭೆಯನ್ನು ಶುದ್ಧೀಕರಿಸು, ನನ್ನ ದೇಶ ಪಾಪದಿಂದ ತುಂಬಿಕೊಂಡಿದೆ, ಎಲ್ಲಿ ನೋಡಿದ್ರಲ್ಲಿ ವ್ಯಭಿಚಾರದ ಕಾರ್ಯಗಳು ನಡೀತಾ ಇದೆ, ಎಲ್ಲಿ ನೋಡಿದ್ರಲ್ಲಿ ಯವನಸ್ಥರು ಮಾದಕ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ದಾರೆ, ನೈಟ್ ಕ್ಲಬ್ಗಳು ನಡೀತಾ ಇದೆ, ಎಲ್ಲಿ ನೋಡಿದ್ರಲ್ಲಿ ನಾಟಕ ರಂಗಗಳು ಕಾಣಲ್ಪಡುತ್ತಾ ಇದೆ, ಒಂದು ಬದಲಾವಣೆ ಬರಬೇಕು ದೇವರೆಂಬುದಾಗಿ 15 ವಯಸ್ಸಿನ ಯುವಕ ಈವನ್ ರಾಬರ್ಟ್ಸ್ ಎಂಬ ಯುವಕ ವೆಲ್ಸ್ ದೇಶದ ಉಜ್ಜೀವನಕ್ಕೋಸ್ಕರವಾಗಿ 11 ವರ್ಷಗಳ ಕಾಲ ಸತತವಾಗಿ ಪ್ರಾರ್ಥನೆ ಮಾಡಿದ. ಅವನು ಮಾಡಿದ ಒಂದೇ ಒಂದು ಪ್ರಾರ್ಥನೆ, ದೇವರೇ ನನ್ನ ಸಭೆಯನ್ನು ಶುದ್ಧೀಕರಿಸು, ದೇವರೇ ನನ್ನ ಜನಗಳನ್ನು ಶುದ್ಧೀಕರಿಸು, ದೇವರೇ ನನ್ನ ಸಭೆಯಲ್ಲಿ ಒಂದು ಉಜ್ಜೀವನ ಬರಲಿ, ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರಲಿ, ಕ್ರೈಸ್ತರಿಗೂ ಲೋಕದ ಜನಗಳಿಗೂ ಇರುವಂತಹ ವ್ಯತ್ಯಾಸ ಏನೆಂಬುದನ್ನು ತೋರಿಸಿಕೊಡು ಎಂಬುದಾಗಿ ಅವರು ಮಾಡಿದ ಒಂದೇ ಒಂದು ಪ್ರಾರ್ಥನೆ ಇಡೀ ವೆಲ್ಸ್ ದೇಶವನ್ನೇ ಬದಲಾಯಿಸಿತು ಎಂಬುದನ್ನು ನಾವು ನೋಡುತ್ತೇವೆ. 1904 ವರ್ಷದಲ್ಲಿ ಉಜ್ಜೀವನ ಇಳಿದು ಬಂತು ಎಂಬುದಾಗಿ ಹೇಳುವುದಾದ್ರೆ ಅದೊಂದು ಕ್ಷೇತ್ರಕ್ಕೆ ಮಾತ್ರ ಇಳಿದು ಬಂತು, ಅದೊಂದು ಆ ದೇಶಕ್ಕೆ ಮಾತ್ರ ಇಳಿದು ಬಂತು, ಆ
ದೇಶದಲ್ಲಿ ಉಂಟಾದಂತ ಉಜ್ಜೀವನ ಅಮೆರಿಕ ದೇಶಕ್ಕೆ ಕೊಂಡೊಯ್ಯಲ್ಪಡುತ್ತು. ಅಮೆರಿಕ ದೇಶದಲ್ಲಿ 1906 ಹೌಸಾ ಸ್ಟ್ರೀಟ್ ನ ಮುಂಭಾಗದಲ್ಲಿ ಒಂದು ದೊಡ್ಡ ಉಜ್ಜೀವನ ಕಾಣಲ್ಪಡುತ್ತು. ಅನೇಕ ಸಭೆಗಳು ಇವತ್ತು ಏಜಿ ಸಭೆಗಳು ನಿರ್ಮಾಣವಾಗಲಿಕ್ಕೆ ಒಂದು ಕಾರಣ ಈವಾನ್ ರಾಬರ್ಟ್ಸ್ ನ ಸಂದೇಶವನ್ನ ಕೇಳಿ, ಈವಾನ್ ರಾಬರ್ಟ್ಸ್ ನ ಪ್ರಾರ್ಥನಾ ಜೀವಿತವನ್ನ ನೋಡಿ ಮಾರ್ಪಟ್ಟಂತ ಆ ಒಂದು ದೇವ ಮನುಷ್ಯ ಅಜುಜಾ ಸ್ಟ್ರೀಟ್ ನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದು ಇವತ್ತು ಚರ್ಚ್ ಆಫ್ ಗಾಡ್, ಅಸೆಂಬ್ಲೀಸ್ ಆಫ್ ಗಾಡ್ ಎಂಬ ಸಭೆಗಳು ನಿರ್ಮಾಣವಾಗಲಿಕ್ಕೆ ದೊಡ್ಡ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣವಾಯಿತು. ದೇವ ಜನಗಳೇ, ಇವತ್ತು ಒಂದು ತೀರ್ಮಾನಕ್ಕೆ ನಾವು ಬರೋಣ. ನಮ್ಮಲ್ಲಿ ಒಂದು ಶುದ್ಧತೆ ಬರಲಿ ದೇವರೇ, ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಬದಲಾವಣೆ ಬರಲಿ ದೇವರೇ. ಇರುವ ಜಾಗದಲ್ಲಿ ಹಾಗೆ ಕಣ್ಣುಗಳನ್ನು ಮುಚ್ಚರಿ. ಇವತ್ತೊಂದು ಸಮರ್ಪಣೆಗೆ ನೀವು ಬರುವುದಾದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಒಂದು ವ್ಯತ್ಯಾಸವನ್ನು ಕಂಡು ದೇವರು ನಿಮ್ಮ ಪ್ರಾರ್ಥನೆಯನ್ನು ಮಾನ್ಯವಾಗಿ ಎಣಿಸಬೇಕಾದರೆ, ದೇವರು ಪರಲೋಕವು ನಿನ್ನ ಪ್ರಾರ್ಥನೆಯನ್ನು ಗೌರವಿಸಬೇಕಾದರೆ, ಆ ಪರಲೋಕದ ಪ್ರಾರ್ಥನೆಯ ನಿಮಿತ್ತವಾಗಿ ನಿನ್ನ ಜೀವನ ಬದಲಾಗಬೇಕಾದರೆ, ನಿನ್ನ ಜೀವನ ಬದಲಾಗುವುದಾದರೆ, ನಿಮ್ಮ ಕಾರ್ಯಗಳು ಬದಲಾಗುವುದಾದರೆ, ನಿಮ್ಮ ದೇಶ ಬದಲಾಗ್ತದೆ, ದೇಶದ ಅರಸರುಗಳು ಬದಲಾಗ್ತಾರೆ. ಇವತ್ತು ಪರಿಸ್ಥಿತಿಗಳನ್ನು ಯೋಚನೆ ಮಾಡಿ ನೋಡ್ರಿ, ಯಾಕೆ ಇಂಥ ಇಕ್ಕಟ್ಟಾದ ಪರಿಸ್ಥಿತಿ ನಾವು ಹೋಗ್ತಾ ಇದ್ದೇವೆ? ಯಾಕೆ ನಿಯಮದ ಮೇಲೆ ನಿಯಮ, ಕಾನೂನಿನ ಮೇಲೆ ಕಾನೂನು? ಯಾಕೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ? ನಮ್ಮ ಎಲ್ಲೋ ಒಂದು ಪ್ರಾರ್ಥನೆಯ ಕೊರತೆಯ ನಿಮಿತ್ತವಾಗಿ, ಪರಿಶುದ್ಧತೆ ಇಲ್ಲದ ಜೀವನದ ನಿಮಿತ್ತವಾಗಿ, ಯಥಾರ್ಥವಾದ ಜೀವನದಲ್ಲಿ, ಕ್ರಿಸ್ತಿಯ ಜೀವನದಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದವರಾಗಿ ಕಾಣಲ್ಪಡುತ್ತಾ ಇರುವುದರಿಂದ ಕರ್ತನೇ ಹೇಳ್ತಾ ಇದ್ದಾರೆ, ಮತ್ತೆ ನಾವು ದೇವರ ಅನ್ಯೋನ್ಯತೆ ಕಡೆಗೆ ಬರೋಣ, ಮತ್ತೆ ದೇವ ಪ್ರಸನ್ನತೆ ಕಡೆಗೆ ನಾವು ಬರೋಣ. ದೇವರೇ, ನಮ್ಮನ್ನೊಂದು ಸಾರಿ ಉಜ್ಜೀವನಗೊಳಿಸು. ದೇವರೇ, ನಮ್ಮನ್ನೊಂದು ಸಾರಿ ಪುನಶ್ಚೇತನಗೊಳಿಸು. ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇವೆ ಎಂಬ ಏಕ ಮನಸ್ಸಿಗೆ ದೇವರ ಕಡೆಗೆ ಬರುವುದಾದ್ರೆ ಇವತ್ತೊಂದು ಬದಲಾವಣೆಯನ್ನು ನಾವು ಕಾಣಲಿಕ್ಕಿದ್ದೇವೆ. ನಮ್ಮ ಸಭೆಗಳಲ್ಲಿ ಒಂದು ಬದಲಾವಣೆ ಬರಲಿ ಎಂಬುದಾಗಿ ದೇವರನ್ನು ನೋಡಿ ಕೇಳೋಣವ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ಸಮ್ಮುಖದಲ್ಲಿ ಇವತ್ತು ಒಂದು ವೇಳೆ ನೀವು ಇರುವಂತಹ ಜಾಗಗಳಲ್ಲಿ ಸಮರ್ಪಣೆ ಮಾಡುವುದಾದ್ರೆ, ದೇವರೇ, ನನ್ನ ಪ್ರಾರ್ಥನೆಯಲ್ಲಿ ಸೋಲುವಿಕೆಗಳನ್ನು ನಾನು ಕಂಡಿದ್ದೇನೆ, ದೇವರೇ, ನನ್ನ ಪ್ರಾರ್ಥನೆಯಲ್ಲಿ ನಿರಾಶೆಗಳನ್ನು ನಾನು ಕಂಡಿದ್ದೇನೆ, ದೇವರೇ, ನಾನು ಅಶುದ್ಧನಾಗಿ ಜೀವಿಸುತ್ತಾ ಇದ್ದೇನೆ, ನಾನು ಅಶುದ್ಧನಾಗಿ ಬಾಳುತ್ತಾ ಇದ್ದೇನೆ, ಲೌಕಿಕವಾದ ಕಾರ್ಯಗಳಲ್ಲಿ ಇದ್ದುಕೊಂಡು ದೇವರ ಕಾರ್ಯಗಳಲ್ಲಿಯೂ ನಾನು ಆಸಕ್ತಿ ತೋರಿಸುವ ರೀತಿಯಲ್ಲಿ ನಟನೆ ಮಾಡುತ್ತಾ ಇದ್ದೇನೆ, ಇದರಿಂದ ನನ್ನನ್ನು ಹೊರಗಡೆ ತೆಗೆದುಕೊಂಡು ಬಾ ಎಂಬ ಒಂದು ಸಮರ್ಪಣೆ ನಮ್ಮ ಒಳಗಡೆ ಬರಲಿ. ಕರ್ತನೇ, ನಿನ್ನ ಪ್ರಸನ್ನತೆಯ ಕಡೆಗೆ ನಾವು ಬರುತ್ತಾ ಇದ್ದೇವೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕೇಳ್ತಾ ಇದ್ದೇವೆ. ಇವತ್ತೊಂದು ಬದಲಾವಣೆಯನ್ನು ಕೊಡುವುದಕ್ಕೋಸ್ಕರವಾಗಿ ಇಡೀ ದೇಶವೇ ಇವತ್ತು ದಾನಿಯೇಲನ ಪ್ರಾರ್ಥನೆಯ ನಿಮಿತ್ತವಾಗಿ, ಬದಲಾದದ ನಿಮಿತ್ತವಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈವನ್ ರಾಬರ್ಟ್ಸ್ ನ ರೀತಿಯಲ್ಲಿ, ಯೆರೆಮೀಯನ ರೀತಿಯಲ್ಲಿ, ನೆಹೆಮಿಯನ ರೀತಿಯಲ್ಲಿ, ಎಸ್ತೇರಳ ರೀತಿಯಲ್ಲಿ ಕರ್ತನೇ, ನಮ್ಮ ದೇಶಗಳನ್ನು ಬದಲಾಯಿಸುವಂತವರಾಗಿ, ಸಭೆಯನ್ನು ಬದಲಾಯಿಸುವಂತವರಾಗಿ ನಮ್ಮನ್ನು ಬದಲಾಯಿಸಿರಿ ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಪರಿಶುದ್ಧತೆ ಬರಲಿ, ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ ಒಂದು ಪರಿಶುದ್ಧತೆ ಬರಲಿ, ನಮ್ಮ ಕಣ್ಣುಗಳಲ್ಲಿ, ನಮ್ಮ ಬಾಯಲ್ಲಿ, ನಮ್ಮ ಕೈಗಳಲ್ಲಿ ಒಂದು ಪರಿಶುದ್ಧತೆಯು ಬರಲಿ. ನಿನ್ನನ್ನೇ ನಾವು ದೃಷ್ಟಿಸ್ತೇವೆ, ನಿಮ್ಮನ್ನೇ ನಾವು ನೋಡ್ತೇವೆ, ನಿಮ್ಮ ಉದ್ದೇಶ ಒಂದೇ ನಮ್ಮಲ್ಲಿ ನೆರವೇರಲಿ. ಅಪ್ಪ, ಸಮರ್ಪಣೆ ಮಾಡಿದ ಪ್ರತಿಯೊಬ್ಬರನ್ನ ನೀನು ಉಪಯೋಗಿಸಿರಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶ ಮೂಲಕವಾಗಿ ನೀವು ಆಶೀರ್ವಿಸಲ್ಪಟ್ಟಿರುವುದಾದರೆ ನಮ್ಮ ನ್ಯೂ ಹೋಪ್ ಟಿ ವಿಗೆ ನೀವು ಪತ್ರಗಳನ್ನು ಬರೀಬಹುದು, SMS ಮಾಡಬಹುದು, ಕರೆ ಮಾಡಿ ತಿಳಿಸ್ಬೋದು. ನಿಮ್ಮ ಸಾಕ್ಷಿಗಳನ್ನು, ನಿಮ್ಮ ಅದ್ಭುತ ಬದಲಾವಣೆಯನ್ನು ನಾವು ಕೇಳಲಿಕ್ಕೆ, ನಿಮಗಾಗಿ ಪ್ರಾರ್ಥಿಸಲಿಕ್ಕೆ ಸಿದ್ಧರಾಗಿದ್ದೇವೆ. ಗಾಡ್ ಬ್ಲೆಸ್ ಯು.